ಆ ಮಕ್ಕಳು ಎಲ್ಲಮ್ಮನ ಜಾತ್ರೆಗೆ ಅಂತ ಹೋಗಿದ್ರು ಅಲ್ಲಿ ವಿಷಾಹಾರ ಆಹಾರ ಸೇವಿಸಿದ್ರ ಅಥವಾ ಯಾವ ಆಹಾರ ಸೇವಿಸಿದ್ರ ಅನ್ನುವ ಗೊಂದಲ ಈ ಆಹಾರದಿಂದ ಮಕ್ಕಳಿಗೆ ಫುಡ್ ಪಾಯಿಸನ್ ಆಗಿದೆ ಇನ್ನು ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ ಈ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ವಿಷಾಹಾರ ಸೇವಿಸಿ 35ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮೊದಕೊಪ್ಪ ಗ್ರಾಮಸ್ಥರು ಇವರು ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಹಿಂದಿರುಗಿ ಬರುವಾಗ ಈ ಘಟನೆ ಸಂಭವಿಸಿದೆ ನೋಡಿ ಒಂದೇ ಗ್ರಾಮದ 24ಕ್ಕೂ ಹೆಚ್ಚು ಜನ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮೊದಕೊಪ್ಪ ಗ್ರಾಮಸ್ಥರು ಯಲ್ಲಮ್ಮನ ಗುಡ್ಡಕ್ಕೆ ಜಾತ್ರೆಗೆ ಅಂತ ಹೋಗಿದ್ರು ಹಿಂದಿರುಗಿ ಬರುವಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಲ್ಲಮ್ಮನ ಜಾತ್ರೆ ಮುಗಿಸಿಕೊಂಡು ಊಟ ಮಾಡಿ ವಾಪಸಾಗುತ್ತಿದ್ದ ಯಾತ್ರಿಗಳು ಕಾನಾಪುರ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ 24ಕ್ಕೂ ಹೆಚ್ಚು ಜನ 24ಕ್ಕೂ ಹೆಚ್ಚು ಜನರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಳ್ಳುತ್ತಾ ಇದ್ದಾರೆ ಇವರು ಎಲ್ಲಮ್ಮನ ಜಾತ್ರೆಗೆ ಅಂತ ಹೋಗಿದ್ರು ಅಲ್ಲಿ ಊಟ ಮುಗಿಸಿಕೊಂಡು ವಾಪಸ್ ಬರುವಂತ ವೇಳೆಯಲ್ಲಿ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಾಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿಷಾಹಾರ ಸೇವಿಸಿದ್ದಾರೆ ಏನೋ ಅನ್ನುವ ಅಂತ ಅನುಮಾನ ಇಲ್ಲಿ ಅಂದ್ರೆ ಈ ಊಟದಲ್ಲಿ ಏನಾದರೂ ಕಲಬೆರಕೆ ಆಗಿರಬಹುದಾ ಏಕಾಯಕಿಯಾಗಿ 35ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮೊದಕೊಪ್ಪ ಗ್ರಾಮಸ್ಥರಿಗೆ ನೋಡಿ ಇಂತಹ ಜಾತ್ರೆಯಲ್ಲಿ ಇಂತಹ ಘಟನೆಗಳು ನಡೆದಾಗ ಮುಂದೆ ಯಾವುದೋ ಒಂದು ಜಾತ್ರೆ ಅಂತ ಬಂದಾಗ ಆವಾಗಲೂ ಕೂಡ ಯೋಚನೆ ಬರುತ್ತೆ ಇನ್ನು ನಾವು ಈ ಜಾತ್ರೆಗಳಲ್ಲಿ ಪ್ರಸಾದ ಸ್ವೀಕರಿಸಬಹುದಾ ಬೇಡವಾ ಅನ್ನುವಂಥದ್ದು ಗೊಂದಲ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಬೆಳಗಾವಿ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಇವರು ಇಲ್ಲಿ ಎಲ್ಲಮ್ಮನ ಜಾತ್ರೆ ಮುಗಿಸಿಕೊಂಡು ಬರುವಂತಹ ವೇಳೆಯಲ್ಲಿ ಯಾತ್ರಿಗಳಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತ ಸ್ಮತ ಏನಂತಾರೆ ನಿನ್ನೆ ಭಾರತ ಒಂದೇ ಅಂಗವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಿದ್ಧ ಜಾತ್ರೆ ಅಂತ ಹೇಳೋದು ಎಲ್ಲಮ್ಮನ ಗುಡ್ಡದಲ್ಲಿ ಎಲ್ಲಮ್ಮ ದೇವಿ ಜಾತ್ರೆ ಮುಗಿಸಿಕೊಂಡು ಅಲ್ಲೇ ಊಟ ಮಾಡಿ ಇನ್ನು ಊರಿಗೆ ವಾಪಸ್ ಆಗ್ತಾ ಇರ್ತಾರೆ ಸೊ ಮಧ್ಯಾಹ್ನ ಊಟ ಮಾಡಿ ಉಪವಾಸ ಆಗ್ತಾ ನೈಟ್ ಕಾನಾಪುರ ತಾಲೂಕಿಗೆ ಎಂಟ್ರಿ ಆದ್ಮೇಲೆ ಇವ್ರಿಗೆ ವಿಪರೀತವಾಗಿ ವಾಂತಿ ಬೇದಿ ಕಾಣಿಸ್ಕೊಳತ್ತೆ ಸೊ ತಕ್ಷಣ ಆ ಸಮಯದಲ್ಲಿ ಇವ್ರನ್ನೆಲ್ಲರನ್ನು ಒಂದು 24ಕ್ಕೂ ಹೆಚ್ಚು ಜನ ಎಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಸೊ ಊಟದಲ್ಲಿ ಅಂತ ಹಲೋ ಎಸ್ ಪ್ರಸನ್ನ ಊಟದಲ್ಲಿ ಏನು ಸಮಸ್ಯೆ ಕಾಣಿಸಿರಬಹುದು ಅದೇ ಅವರು ವೈದ್ಯರು ಹೇಳೋ ಪ್ರಕಾರ ನೀರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಇಲ್ಲ ಊಟದಲ್ಲಿ ಏನೋ ಬಿದ್ದಿರಬಹುದು ನೋಡದೇನೆ ಊಟ ಮಾಡೋದಕ್ಕೋಸ್ಕರ ಈ ತರ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲ ಈ ಊಟದಲ್ಲಿ ಏನೋ ಬಿದ್ದಿರಬಹುದು ಅಂತಾರಲ್ಲ ಇದನ್ನ ಪರಿಶೀಲನೆ ಮಾಡಿದ್ರೆ ಆರೋಗ್ಯ ಅಧಿಕಾರಿಗಳು ಯಾರಾದರೂ ಬಂದು ಆರೋಗ್ಯ ಇಲಾಖೆ ಇನ್ನು ಹಿರಿಯ ಅಧಿಕಾರಿಗಳು ಯಾರು ಬಂದಿಲ್ಲ ಸೋ ಇಲ್ಲೇ ತಾಲೂಕಾ ಅಧಿಕಾರಿ ಇದನ್ನ ಮಾಡ್ತಾ ಇದ್ದಾರೆ ಈ ಆಲ್ರೆಡಿ ಆ ಫುಡ್ ಅನ್ನ ಆಮೇಲೆ ನೀರನ್ನ ಟೆಸ್ಟ್ ಗೆ ಬೆಳಗಾವಿ ಕಳಿಸ್ಕೊಟ್ಟಿದ್ದಾರೆ ಸರ್ ಸದ್ಯಕ್ಕೆ ಎಲ್ಲರ ಪರಿಸ್ಥಿತಿ ಎಲ್ಲ ಹೇಗಿದಾವೆ ಹಾ ಈಗೆಲ್ಲರೂ ಚೆನ್ನಾಗಿದ್ದಾರೆ ನೋಡ್ಕೊಂಡು ಪರಿಸ್ಥಿತಿ ನೋಡ್ಕೊಂಡು ಬೆಳಗಾವಿ ಶಿಫ್ಟ್ ಮಾಡೋದಾದ್ರೆ ಶಿಫ್ಟ್ ಮಾಡ್ತೀವಿ ಅಂತ ವೈದ್ಯ ಅಧಿಕಾರಿ ಹೇಳಿದ್ದಾರೆ ಎಸ್ ಓಕೆ ಪ್ರಸನ್ನ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ವೈದ್ಯರು ಹೇಳಿರುವಂತಹ ಪ್ರಕಾರ ನೀರಿನಲ್ಲಿ ಸಮಸ್ಯೆ ಕೂಡ ಆಗಿರಬಹುದು ಇಲ್ಲಾಂದ್ರೆ ತಿಂದಿರುವಂತಹ ಊಟದಲ್ಲಿ ಏನಾದರೂ ಬಿದ್ದಿರಬಹುದು ಅನ್ನೋ ಅನುಮಾನ ಇವೆರಡು ಸಮಸ್ಯೆಯಿಂದ ಇವತ್ತು 35ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ಮಾತು ವೈದ್ಯರಿಂದ ಕೇಳಿ ಬಂದಿದೆ ಆದರೆ ಇದನ್ನು ಇಷ್ಟಕ್ಕೆ ಬಿಡಬಾರದು ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಅಡುಗೆ ಏನು ಮಾಡಿದಾರಲ್ಲ ಅದನ್ನು ಪರಿಶೀಲನೆಯನ್ನು ಮಾಡಬೇಕು ನೀರಿನಲ್ಲಿ ಏನೆಲ್ಲ ಸಮಸ್ಯೆಯನ್ನು ಆಗಿದೆ ಅದು ಕೂಡ ಪರಿಶೀಲನೆಯನ್ನು ಮಾಡಬೇಕು ಇವೆರಡೂ
ಇಲ್ಲಿ ಏನೋ ಕಲಬೆರಕೆ ಆಗಿದೆ, ಈ ಎರಡರಲ್ಲೇ ನೀರಿನಲ್ಲಿ ಅಥವಾ ಊಟದಲ್ಲಿ ಏನೋ ಕಲಬೆರಕೆ ಆಗಿ ಈ ಸಮಸ್ಯೆ ಉಂಟಾಗಿದೆ ಅನ್ನುವಂಥದ್ದು ವೈದ್ಯರ ಮಾತಾಗಿತ್ತು. ಖಾನಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ 35ಕ್ಕೂ ಹೆಚ್ಚು ಜನರು.